ಭಾರತದ ಆತಿಥ್ಯದಲ್ಲಿ ನಡೀತಾ ಇರೋ ಕ್ರಿಕೆಟ್ ವಿಶ್ವಕಪ್ ಅನ್ನ ವಿಶ್ವ ಭಯೋತ್ಪಾದಕ ಕಪ್ ಆಗಿ ಪರಿವರ್ತನೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದ ನಿಷೇಧಿತ ಸಂಘಟನೆಯ ಸಿಖ್ ಫಾರ್ ಜಸ್ಟಿಸ್ ಮುಖ್ಯಸ್ಥ ಗುರು ಪಂತ್ವನ್ ಸಿಂಗ್ ಪನ್ನುನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಅಕ್ಟೋಬರ್ ಐದರಿಂದ ಏಕದಿನ ವಿಶ್ವಕಪ್ ಶುರುವಾಗ್ತಾ ಇದೆ ಇದನ್ನು ವಿಶ್ವ ಭಯೋತ್ಪಾದಕ ಕಪ್ ಆಗಿ ಮಾಡುವುದಾಗಿ ಖಲಿಸ್ತಾನಿ ಭಯೋತ್ಪಾದಕ ಗುರು ಪಂತ್ವಂತ್ ಸಿಂಗ್ ಪನ್ನುನ್ ಧ್ವನಿ ಸಂದೇಶದ ಮೂಲಕ ಬೆದರಿಕೆಯೊಡ್ಡಿದ್ದ ಹೀಗಾಗಿ ಗುಜರಾತ್ ಪೊಲೀಸರು ಆತನ ವಿರುದ್ದ ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ವಿದೇಶಿ ದೂರವಾಣಿ ಸಂಖ್ಯೆಯಿಂದ ಪೂರ್ವ ರೆಕಾರ್ಡ್ ಮಾಡಿದ ಧ್ವನಿ ಸಂದೇಶದ ಬೆದರಿಕೆಯು ಭಾರತದ ಅನೇಕರಿಗೆ ಬಂದಿದೆ ಅಂತ ಅಹಮದಾಬಾದ್ನ ಸೈಬರ್ ಕ್ರೈಂ ಬ್ರಾಂಚ್ ಪೊಲೀಸರು ತಿಳಿಸಿದ್ದಾರೆ ಡಬಲ್ ಫೋರ್ ಸೆವೆನ್ ಫೋರ್ ಒನ್ ಏಟ್ ತ್ರೀ ಫೋರ್ ತ್ರೀ ಸಿಕ್ಸ್ ಫೋರ್ ದೂರವಾಣಿ ಸಂಖ್ಯೆಯಿಂದ ಅನೇಕರಿಗೆ ಬೆದರಿಕೆಯ ಧ್ವನಿ ಸಂದೇಶ ಬಂದಿರುವುದು ಗಮನಕ್ಕೆ ಬಂದಿದೆ ಅಂತ ಸೈಬರ್ ಅಪರಾಧ ವಿಭಾಗದ ಉಪನಿರೀಕ್ಷಕ ಎಚ್ಎನ್ ಪ್ರಜಾಪತಿ ನೀಡಿರೋ ದೂರಿನಲ್ಲಿ ತಿಳಿಸಿದ್ದಾರೆ ಅಕ್ಟೋಬರ್ ಐದರಿಂದ ಕ್ರಿಕೆಟ್ ವಿಶ್ವಕಪ್ ಆರಂಭ ಅಲ್ಲ ವಿಶ್ವ ಭಯೋತ್ಪಾದಕ ಕಪ್ ಪ್ರಾರಂಭ ಆಗುತ್ತೆ ಅಂತ ಧ್ವನಿ ಸಂದೇಶದಲ್ಲಿ ಹೇಳಲಾಗಿದೆ ಸೆಕ್ಸ್ ಫಾರ್ ಜಸ್ಟಿಸ್ ಖಲಿಸ್ತಾನಿ ಧ್ವಜಗಳೊಂದಿಗೆ ಅಹಮದಾಬಾದ್ಗೆ ನುಗ್ಗಲಿದೆ ಅಂತ ಧ್ವನಿಯಲ್ಲಿ ಈ ಬೆದರಿಕೆ ಹಾಕಲಾಗಿದೆ ನಾವು ಶಹೀದ್ ನಿಜ್ಜಾರ್ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಳ್ಳಲಿದ್ದೇವೆ ನಿಮ್ಮ ಬುಲೆಟ್ಗಳ ವಿರುದ್ಧ ನಾವು ಬ್ಯಾಲೆಟ್ಗಳನ್ನು ಬಳಸಲಿದ್ದೇವೆ ನಿಮ್ಮ ಹಿಂಸಾಚಾರದ ವಿರುದ್ಧ ನಾವು ಮತ ಚಲಾಯಿಸಲಿದ್ದೇವೆ ಅಕ್ಟೋಬರ್ ಐದನೇ ದಿನಾಂಕವನ್ನ ನೆನಪಿನಲ್ಲಿಟ್ಕೊಳ್ಳಿ ಅದು ವಿಶ್ವಕಪ್ ಕ್ರಿಕೆಟ್ನ ಆರಂಭ ಅಲ್ಲ ಬದಲಿಗೆ ವಿಶ್ವ ಭಯೋತ್ಪಾದಕ ಕಪ್ನ ಆರಂಭ ಅನ್ನೋದಾಗಿ ಪನ್ನುನ್ ಸಂದೇಶವನ್ನ ಉಲ್ಲೇಖಿಸಿ ಎಫ್ಐಆರ್ನಲ್ಲಿ ಹೇಳಲಾಗಿದೆ ಎಫ್ಐಆರ್ ಮಾಹಿತಿ ಪ್ರಕಾರ ಗುರು ಪಂತ್ವತ್ ಸಿಂಗ್ ಪನ್ನುನ್ ಅನ್ನ ಭಾರತ ಸರ್ಕಾರ ಭಯೋತ್ಪಾದಕ ಅಂತ ಗೊತ್ತುಪಡಿಸಿದೆ ಭಯ ಹುಟ್ಟಿಸೋದಕ್ಕೆ ಸಿಖ್ಖರು ಮತ್ತು ದೇಶದ ಇತರ ಸಮುದಾಯಗಳ ನಡುವೆ ದ್ವೇಷದ ಜ್ವಾಲೆ ಹರಡುವುದಕ್ಕೆ ದೇಶದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಪನ್ನುನ್ ಪ್ರಯತ್ನಿಸ್ತಾ ಇದ್ದಾನೆ ಅಂತ ಈ ಎಫ್ಐಆರ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಈ ಹಿಂದೆ ಕೂಡ ಈತ ಸಾಮಾಜಿಕ ಮಾಧ್ಯಮ ವೇದಿಕೆಯಾದ ಟ್ವಿಟರ್ನಲ್ಲಿ ಇಂತಹ ಚಟುವಟಿಕೆಗಳಲ್ಲಿ ತೊಡಗಿದ್ದ ಅಂತಾನೂ ಕೂಡ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ